ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನಿಗೆ ಹಚ್ಚುವಂಥ ಒಂದು ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನ ಇದನ್ನು ನಾವು ಶಿವನಿಗೂ ಅಲ್ಲದೇ ನಾವು ವಿಷ್ಣುವಿನ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ಶಿವನ ದೇವಸ್ಥಾನದಲ್ಲಿ ಹಚ್ಬೋದು ಹಾಗೆ ಮನೆಯಲ್ಲಿ ನಾವು ದಿನನಿತ್ಯನೂ ಕೂಡ ನಾವು ಈ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ತುಳಸಿ ವಿವಾಹ ದಿವಸನೂ ಕೂಡ ಹಚ್ಚಿ ಹಾಗೇನೆ ನಾವೀಗ ಗೌರಿ ಹುಣ್ಣ ಮೇಲೂ ಕೂಡ ಹಚ್ಬೋದು ಈ ರೀತಿಯಾಗಿ ನೀವು ಕಾರ್ತಿಕ ಮಾಸ ಮುಗಿಯೋವರೆಗೂ ಹಚ್ಬೋದು ಕಾರ್ತಿಕ ಮಾಸ ಮುಗಿದ ಮೇಲೂ ಕೂಡ ಪ್ರತಿ ಮಂಗಳವಾರ ಶುಕ್ರವಾರನು ಕೂಡ ನೀವು ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡ್ಬೋದು ಯಾಕೆ ಅಂತಾನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಲ್ಲಿ ನಾವು ಯಾಕೆ ತೆಗೆದುಕೋಬೇಕು ಹಾಗೆ ನಾವು ಕೆಲವೊಬ್ರು ಕೇಳ್ತಾ ಇದ್ರು ವಿಳೆದೆಲೆ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡಿ ಯಾಕೆ ಆ ತೊಟ್ಟನ್ನು ತೆಗಿತಾ ಇರ್ತೀರಿ ಅಂತಾನೂ ಕೂಡ ಕೇಳಿದ್ರಿ ನೋಡಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಶಿವನಿಗೆ ದೀಪಾರಾಧನೆ ಮಾಡೋದಾಗಲಿ ವಿಷ್ಣುವಿನ ದೇವಸ್ಥಾನದಲ್ಲ ನೀವು ಮಾಡಿ ಪರವಾಗಿಲ್ಲ ಮನೆಯಲ್ಲೂ ಮಾಡಿದ್ರು ಅಷ್ಟೇನಂದ್ರೆ ನೀವು ಮೂರು ಬತ್ತಿಯಿಂದ ದೀಪಾರಾಧನೆ ಮಾಡಿ ಹಾಗಾಗಿ ಬತ್ತಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನ ನಾವು ಬೆಟ್ಟದಲ್ಲಿ ಕೈಯಲ್ಲಿ ಕಾಯಿಲೆ ಇಡೋದಕ್ಕೋಸ್ಕರ ಮಾಡ್ತಾ ಇರೋದು ಇದು ತುಪ್ಪದ ಬತ್ತಿ ಅಂತೇಳಿ ನೀವು ಸಾಮಾನ್ಯವಾಗಿ ಮಂಗಳಾರತಿ ಮಾಡಬೇಕಾದ್ರಲ್ಲ ನೀವು ಸಿದ್ಧತೆ ಮಾಡಿ ಇಟ್ಕೊಂಡಿರ್ತೀರಿ ಅದೇ ರೀತಿಯೇ ಈ ಬತ್ತಿಯನ್ನು ಸಹ ಮಾಡುವುದು ಇದನ್ನ ನೀವು ಮನೆಯಲ್ಲೇ ಸಿದ್ಧತೆ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೀವು ಅಂಗಡಿಗಳಲ್ಲೂ ಕೂಡ ತೆಗೆದುಕೊಂಡು ಬಂದು ಇಟ್ಕೊಂಡು ನೀವು ಸಿದ್ಧತೆ ಮಾಡ್ಕೋಬಹುದು ಇದು ಯಾವ ರೀತಿ ಅಂತಂದ್ರೆ ಮೂರು ಬತ್ತಿಗಳನ್ನ ಮಾಡ್ತಾ ಇದ್ದೇನೆ ಮೂರು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ನಾವು ಜಾಯಿಂಟ್ ಮಾಡಿ ತುಪ್ಪದಲ್ಲಿ ನೆನೆಸಿಡಬೇಕಾಗುತ್ತೆ ನೋಡಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಮೂರು ಬತ್ತಿ ಏನಕ್ಕೆ ಅಂತಂದ್ರೆ ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ ಹೇಳಿ ನಾವು ಮೂರು ದೇವರ ಸಾಂಕೇತಿಕವಾಗಿ ನಾವು ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡ್ತಾ ಇರ್ತೇವೆ ನೋಡಿ ಮೂರು ಬತ್ತಿಯನ್ನು ಯಾವ ರೀತಿ ನಾವು ಅದನ್ನು ಜಾಯಿಂಟ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೂರು ಬತ್ತಿಯನ್ನು ನೀವು ಸಮವಾಗಿ ಇಟ್ಕೊಂಡು ಅದರ ಮೇಲೆ ನಾವು ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ನಾವು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ನಾವು ಒಂದು ಅದನ್ನು ಪ್ರೆಸ್ ಮಾಡಿ ಆಗ ಏನಾಗುತ್ತೆ ಅಂತಂದರೆ ಅದು ತುದಿ ಏನಾಗುತ್ತೆ ಅಂದರೆ ಸ್ವಲ್ಪ ದಪ್ಪವಾದಾಗ ನಿಮಗೆ ಆ ದೀಪವು ಕೂಡ ತುಂಬ ಒತ್ತುರಿಯುತ್ತೆ ಇದು ಬೆಟ್ಟದ ಕೈ ಇಲ್ಲಿ ಇಡೋದ್ರಿಂದ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ನೀವು ಹತ್ತಿಯನ್ನು ತೆಗೆದುಕೊಂಡು ನೀವು ಸಿದ್ಧತೆ ಮಾಡ್ಕೋಬೇಕು ಯಾಕಂತಂದರೆ ಅದು ಬೇಗ ನಲ್ಲಿಕಾಯಿ ಕೂಡ ಪುಟ್ಟದಾಗಿರುತ್ತೆ ನೀವು ಬತ್ತಿ ಕೂಡ ತುಂಬ ಸಣ್ಣದಾಗಿ ಮಾಡಿಕೊಂಡಾಗ ಅದು ಬೇಗ ಬೇಗನೇ ಆರೋಗ್ಬಿಡುತ್ತೆ ಅಷ್ಟು ಶಾಂತಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ದಪ್ಪವಾಗಿನೇ ನೀವು ಬತ್ತಿಯನ್ನು ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಒಂದು ಬತ್ತಿ ಸಿದ್ಧತೆ ಆಯಿತು ಇದೇ ರೀತಿನ ನಾವು ನೆಲ್ಲಿಕಾಯಿನೂ ಕೂಡ ಸಿದ್ಧತೆ ಮಾಡ್ಕೋಬೇಕು ಬನ್ನಿ ನೆಲ್ಲಿಕಾಯಿನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ಬತ್ತಿಯನ್ನು ಮಾಡಬೇಕಾದ್ರೆ ಆದಷ್ಟು ವಿಭೂತಿ ಮತ್ತು ಹಸಿ ಹಾಲನ್ನೇ ಉಪಯೋಗಿಸ್ಕೊಂಡು ಬತ್ತಿಯನ್ನು ಮಾಡಿ ನೋಡಿ ನಾನೀಗ ನಿಮಗೆ ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ತಿಳಿಸ್ಕೊಡ್ತಾ ಇದ್ದೇನೆ ನನಗೆ ಯಾಕಂದರೆ ಇವತ್ತು ಸಿಕ್ಕಿರೋದು ನಾಲ್ಕು ಬೆಟ್ಟದ ನಲ್ಲಿಕಾಯಿ ಹಾಗಾಗಿ ಅಷ್ಟನ್ನೇ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಹೆಚ್ಚಿನ ಮಟ್ಟದಲ್ಲೂ ಕೂಡ ನಾವು ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ಬೋದು ನೋಡಿ ಈಗ ದೀಪ ರೆಡಿ ಆಯಿತು ಹಾಗೆ ನೆಲ್ಲಿಕಾಯಿ ಕೂಡ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ನೋಡಿ ತಿಳಿಸ್ಕೊಡ್ತೇನೆ ಈಗ ನೋಡಿ ಬೆಟ್ಟದ ನಲ್ಲಿಕಾಯನ್ನು ಯಾವ ರೀತಿ ತೆಗೆದುಕೋಬೇಕು ಅಂದರೆ ಸ್ವಲ್ಪ ದೊಡ್ಡದಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಯಾಕಂದರೆ ನಾವು ಅದಕ್ಕೆ ತುಪ್ಪನರ ಹಾಕಿರ್ಬೋದು ಎಣ್ಣೆ ಹಾಕಿರ್ಬೋದು ಅಂದರೆ ಸ್ವಲ್ಪ ಮಟ್ಟಿಗಾದ್ರೂ ಅದು ಹಾಗೆಯೇ ಉರಿತಾ ಇರಬೇಕಲ್ಲ ಹಾಗಾಗಿ ಅದನ್ನು ಸ್ವಲ್ಪ ದೊಡ್ಡದಾದ ನಲ್ಲಿಕಾಯಿನ ತೆಗೆದುಕೊಂಡು ಅದರೊಳಗಿರೋ ತಿರುಳನ್ನು ಯಾವ ರೀತಿ ತೆಗಿಬೇಕು ಅಂತಂದರೆ ಒಂದು ತುಂಬ ಆಳವಾಗಿ ಸುತ್ತನೂ ಈಗ ಬೀಜ ಅದು ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ನಮಗೆ ಬೀಜದ ಸುತ್ತ ಇರುವಂಥ ತಿರುಳನ್ನು ಆಳವಾಗಿ ತೆಗೆಯಬೇಕು ಹಾಗೆ ನಾವು ಮುಕ್ಕಾಲು ಭಾಗ ತೆಗೆದ್ರೆ ಅಷ್ಟೇ ಸಾಕು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ತೆಗಿತಾ ಇದ್ದೇನೆ ಅಂತ ಹೇಳಿ ಹಾಗೇನೆ ಆ ನೆಲ್ಲಿಕಾಯಿ ತಿರುಳನ್ನು ಏನ್ ತೆಗ್ದಿರ್ತೀರಿ ಅದನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಬಿಸಾಕೋದಕ್ಕೆ ಹೋಗಬೇಡಿ ಅದು ಹಾಗೇನೆ ತಿನ್ಬೋದು ಅಥವಾ ನೀವು ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿನ್ಬೋದು ಯಾಕಂದ್ರೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಕಣ್ಣಿಗೂ ತುಂಬಾನೇ ಒಳ್ಳೇದು ಹಾಗೆ ಕೂದಲಿನ ಆರೈಕೆಯು ಕೂಡ ಅದು ತುಂಬಾ ಒಳ್ಳೆಯದಾಗಿರುತ್ತೆ ಸೊ ಅದನ್ನ ಹಾಗೇ ಉಪಯೋಗಿಸ್ಕೋಬಹುದು ಆಮೇಲೆ ದೀಪಾರಾಧನೆ ಮಾಡಿದ್ಮೇಲೆ ಕೂಡ ನೆಲ್ಲಿಕಾಯಿನೂ ನೀವು ಸೇವನೆ ಮಾಡ್ಬೋದು ಆದ್ರೆ ಅದಕ್ಕೆ ನಾವು ತುಪ್ಪ ಹಾಕಿದಾಗ ಮಾತ್ರ ಸೇವನೆ ಮಾಡೋದಕ್ಕೆ ಬರುತ್ತೆ ಮತ್ತೆ ಎಳ್ಳೆಣ್ಣೆ ಹಾಕಿದಾಗ ನಾವು ಅದು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ನೋಡಿ ನಾವು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡ್ವಿ ನೆಲ್ಲಿಕಾಯಿನೂ ಸಿದ್ಧತೆ ಮಾಡ್ಕೊಂಡ್ವಿ ಹಾಗೇನೆ ಈಗ ನಾವು ಮನೆಯಲ್ಲಿ ದೀಪಾರಾಧನೆ ಮಾಡ್ತಾ ಇರ್ತೇವೆ ಸ್ವಲ್ಪ ವಿಶೇಷವಾಗಿ ಹಾಗೆ ಮಾಡಿದ್ರೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನಾನೀಗ ದೇವರ ಮನೆಯಲ್ಲಾದರೂ ನೀವು ಮಾಡ್ಬೋದು ಹಾಗೆ ತುಳಸಿ ಕಟ್ಟೆ ಮುಂದಾದ್ರೂ ಮಾಡ್ಬೋದು ತುಂಬಾ ಒಳ್ಳೆಯದು ನೋಡಿ ಮೊದಲು ನಾವು ನೀವು ಎಷ್ಟು ನೆಲ್ಲಿಕಾಯಿ ತೆಗೆದುಕೋಬೇಕು ಅದ್ರ ಮೇಲೆ ನೀವು ಆ ಒಂದು ರಂಗೋಲಿನ ಹಾಕೋಬೇಕಾಗುತ್ತೆ ನಾನು ಪುಟ್ಟದಾದ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಳ್ತಾ ಇದ್ದೇನೆ ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ನಾನು ನಾಲ್ಕು ನೆಲ್ಲಿಕಾಯಿ ತೆಗೆದುಕೊಂಡಿರೋದ್ರಿಂದ ನಾಲ್ಕು ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಅಥವಾ ನೀವು ನಿಮಗೆ ಯಾವುದು ಆ ಸಮಯದಲ್ಲಿ ರಂಗೋಲಿ ಬರುತ್ತೋ ಆ ರಂಗೋಲಿಯನ್ನು ನೀವು ಹಾಕ್ಕೋಬಹುದು ಅಥವಾ ಒಂದೇ ರಂಗೋಲಿ ಹಾಕಿ ನಿಮಗೆ ಸಮಯ ಇಲ್ಲ ಅಂತಂದರೆ ಒಂದೇ ತಟ್ಟೆ ಒಳಗೆ ನೀವು ಅಷ್ಟು ನಲ್ಲಿಕಾಯಿಟ್ಟು ಕೂಡ ನೀವು ದೀಪಾರಾಧನೆ ಮಾಡ್ಬೋದು ತೊಂದರೆ ಇಲ್ಲ ನೋಡಿ ನಾನೀಗ ಎರಡೆರಡು ವಿಳೆದೆಲೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಅದರ ತೊಟ್ಟನ್ನು ತೆಗಿತಾ ಇದ್ದೇನೆ ನಾವು ಯಾವಾಗಲೂ ದೀಪಾರಾಧನೆ ಮಾಡಬೇಕಾದ್ರೆ ಆ ಎಲೆಯ ತೊಟ್ಟನ್ನು ತೆಗೆದು ದೀಪಾರಾಧನೆ ಮಾಡಬೇಕು ಕಾರಣ ಆ ತೊಟ್ಟಿನಲ್ಲಿ ಲಕ್ಷ್ಮಿಯ ವಾಸವಿರುತ್ತೆ ಅಂತಾರೆ ಹಾಗಾಗಿ ನಾವು ಆ ತೊಟ್ಟನ್ನು ತೆಗಿಬೇಕಾಗುತ್ತೆ ಅದೇ ಹಾಗೆಯೇ ವಿಳೆದೆಲೆಯ ತುದಿಯ ಭಾಗದಲ್ಲಿ ಲಕ್ಷ್ಮಿಯ ವಾಸ ಇರುತ್ತೆ ನಿಮಗೆ ಮಧ್ಯ ಭಾಗದಲ್ಲಿ ಸರಸ್ವತಿ ಅಮ್ಮನವರ ವಾಸ ಇರುತ್ತೆ ಬಲಭಾಗದಲ್ಲಿ ಬ್ರಹ್ಮನ ವಾಸ ಹಾಗೆ ಎಡಭಾಗದಲ್ಲಿ ಪಾರ್ವತಿ ಅಮ್ಮನವರ ವಾಸ ಇರುತ್ತೆ ಹಾಗಾಗಿ ವಿಳೆದೆಲೆಯೂ ನಾವು ಅಲ್ಲಿ ಇಲ್ಲಿ ಹಾಕೋದಕ್ಕೂ ಬರೋದಿಲ್ಲ ನಾವು ತುಂಬಾ ಅದನ್ನು ನಾವು ವಿಶೇಷವಾಗಿ ಬಳಸಬೇಕಾಗುತ್ತೆ ಆಮೇಲೆ ನೀವು ಕೇಳ್ಕೊಬೋದು ಕಳಸದಲ್ಲಿರುವಂಥ ವಿಳೆದೆಲೆಗೂ ಕೂಡ ತೊಟ್ಟನ್ನು ತೆಗಿಬೇಕಂತೇಳಿ ಆಗ ನಾವು ತೊಟ್ಟನ್ನು ತೆಗೆಯೋ ಬೇಡ ದೀಪಾರಾಧನೆ ಮಾಡಬೇಕಾದ್ರೆ ಮಾತ್ರ ನಾವು ಎಲೆಯ ತೊಟ್ಟನ್ನು ತೆಗಿಬೇಕಾಗುತ್ತೆ ಹಾಗೆ ನೋಡಿ ನಮಗೆ ಅನ್ನಪೂರ್ಣೇಶ್ವರ ಅನುಗ್ರಹನೂ ಸಹ ಬೇಕಾಗಿರೋದ್ರಿಂದ ಆ ನೆಲ್ಲಿಕಾಯಿಯ ಮೇಲೆ ನಾನು ಹಕ್ಕಿಯನ್ನು ಹಾಕಿದ್ದೇನೆ ಈ ಅಕ್ಕಿಯನ್ನು ನೀವು ದೀಪಾರಾಧನೆ ಆದ ಮೇಲೆ ನೀವು ಅದನ್ನು ನೀವು ಒಂದು ಬರ್ಡ್ಸ್ಗಳಿಗೆ ಅಂದರೆ ನಿಮ್ಮ ಮನೆ ಹತ್ರ ಇರುವಂಥ ಪಕ್ಷಿಗಳಿಗೆ ಅಥವಾ ಹಸುಗಳಿಗೆ ಕೊಡ್ಬೋದು ಹಾಗೆ ನೋಡಿ ನೆಲ್ಲಿಕಾಯಿಯ ಸುತ್ತನು ನಾನು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಈಗಾಗಲೇ ಹೇಳಿದಾಗೆ ನಾನು ನಾನು ನಾಲ್ಕು ನೆಲ್ಲಿಕಾಯಿ ದೀಪರಾತ್ರೆ ಮಾಡ್ತಾ ಇರೋದು ನಾವು ಬೆಟ್ಟದ ನೆಲ್ಲಿಕಾಯಿನ ಯಾಕೆ ಉಪಯೋಗಿಸ್ಕೋಬೇಕು ಅಂತಂದ್ರೆ ನೆಲ್ಲಿಕಾಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಾಸವಿರುತ್ತೆ ಅಂತಾರೆ ಹಾಗಾಗಿ ನಾವು ಆ ಒಂದು ಪ್ರತೀಕವಾಗಿ ನಾವು ಬೆಟ್ಟದ ನೆಲ್ಲಿಕಾಯನ್ನು ಈ ಅದು ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸಲ್ಲಿ ನಾವು ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ಈ ಕಾರ್ತಿಕ ಮಾಸಲ್ಲಿ ನಾವು ಮೂರು ಬತ್ತಿಯಲ್ಲಿ ದೀಪಾರಾಧನೆ ಮಾಡೋದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಮಗೆ ಒಂದು ರಾಜಯೋಗ ಸಿಗುತ್ತದೆ ಅನ್ನೋದು ಕೂಡ ನಂಬಿಕೆ ಹಾಗಾಗಿ ನಾವು ಒಂದು ವಿಶೇಷವಾಗಿ ಈ ಒಂದು ನೆಲ್ಲಿಕಾಯಿಂದ ದೀಪಾರಾಧನೆ ಮಾಡ್ಬೋದು ನಾನು ಜಸ್ಟ್ ಮನೆ ಮೇಲೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ಹೇಳಿದಾಗೆ ತಟ್ಟೆ ಮೇಲೂ ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ತಟ್ಟೆ ಮೇಲೆ ಪುಟ್ಟದ ರಂಗೋಲಿ ಹಾಕಿ ಅದ್ರ ಮೇಲೆ ನೆಲ್ಲಿಕಾಯನ್ನು ಇಟ್ಟು ನೀವು ದೀಪಾರಾಧನೆ ಮಾಡ್ಬೋದು ನಾನು ನಲ್ಲಿಕಾಯಿಯೊಳಗೆ ತುಪ್ಪವನ್ನು ಹಾಕಿದ್ದೇನೆ ಹಾಗೆ ಮೂರು ಬತ್ತಿಯನ್ನು ಆಲ್ರೆಡಿ ನಾನು ತುಪ್ಪದಲ್ಲಿ ನೆನೆಸಿ ಇಟ್ಟಿದ್ದೆ ಹಾಗಾಗಿ ನಾನು ಆ ಬತ್ತಿಯನ್ನು ಆ ನಲ್ಲಿಕಾಯಿ ಮೇಲೆ ಇಟ್ಟು ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ ಊದ್ ಬತ್ತಿಯಲ್ಲಿ ದೀಪಾರಾಧನೆ ಮಾಡಬೇಕು ನೋಡಿ ನೋಡಿ ತುಂಬ ವಿಶೇಷವಾದ ದೀಪಾರಾಧನೆ ಹಾಗೆ ಈಗಂತೂ ಬೆಟ್ಟದನ ಲೆಕ್ಕ ಎಲ್ಲ ಕಡೆನೂ ಸಿಗುತ್ತೆ ಸೀಸನ್ ಇರೋದ್ರಿಂದ ನೀವು ಪ್ರತಿಯೊಂದು ದೇವರಿಗೂ ಕೂಡ ಈ ದೀಪಾರಾಧನೆ ಮಾಡ್ಬೋದು ನೀವು ಅಮ್ಮನವರ ದೇವಸ್ಥಾನದಲ್ಲಿ ಮಾಡ್ಬೋದು ಶಿವನ ದೇವಸ್ಥಾನದಲ್ಲಿ ಮಾಡ್ಬೋದು ವಿಷ್ಣು ದೇವಸ್ಥಾನದಲ್ಲಿ ಮಾಡ್ಬೋದು ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ಅಮ್ಮನವರ ದೇವಸ್ಥಾನದಲ್ಲಿ ಪಾರ್ವತಿ ಅಮ್ಮನವರ ದೇವಸ್ಥಾನದಲ್ಲಿ ಮಾಡ್ಬೋದು ಇನ್ನೂ ವಿಶೇಷ ಹಾಗೆ ಮನೆಯಲ್ಲೂ ಕೂಡ ನೀವು ಮಾಡ್ಬೋದು ದಿನನಿತ್ಯನೂ ಮಾಡಿ ಕಾರ್ತಿಕ ಮಾಸದಲ್ಲಿ ತುಂಬ ಅಂದರೆ ತುಂಬನೇ ಒಳ್ಳೆಯ ಫಲ ಸಿಗುವಂಥದ್ದು ನಿಮಗೆ ಯಾವುದೇ ರೀತಿ ಹಣದ ಸಮಸ್ಯೆ ಆಗಿರ್ಬೋದು ಎಲ್ಲ ಒಂದು ಕಷ್ಟ ಸಕಲ ಕಷ್ಟ ಇರ್ ಒಂದು ಇಷ್ಟಾರ್ಥಗಳ ನೆರವೇರೋದಕ್ಕೂ ಕೂಡ ನಾವು ಈ ಒಂದು ದೀಪಾರಾಧನೆ ಮಾಡ್ಬೋದು ಹಾಗೆಯೇ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಆಮೇಲೆ ಕೆಲವೊಬ್ರು ಕೇಳ್ಬೋದು ನಮಗೆ ತುಪ್ಪ ಹಾಕೋದಕ್ಕೆ ಆಗೋದಿಲ್ಲ ನಾವು ಎಣ್ಣೆ ಬಳಸ್ಬೋದು ಅಂತ ಹೇಳಿ ಖಂಡಿತ ನೀವು ಎಳ್ಳೆಣ್ಣೆ ಎಳ್ಳೆಣ್ಣೆ ಸಿಗುತ್ತಲ್ಲ ಎಳ್ಳೆಣ್ಣೆ ಹಾಕಿ ನೀವು ಆ ಒಂದು ದೀಪಾರಾಧನೆ ಮಾಡ್ಬೋದು ನಮ್ಮಲ್ಲಿ ಏನೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ನಿಮಗೆ ಆ ಒಂದು ಎಣ್ಣೆ ಹಾಕಿ ನೀವು ದೀಪಾರಾಧನೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಹಾಗೆಯೇ ನೀವು ಯಾರಿಗೆಲ್ಲ ಬೇಗನೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಹಾಗೆಯೇ ಮಗು ಬೇಕು ಅಂಥವರು ನೀವು ಆದಷ್ಟು ತುಪ್ಪವನ್ನು ಹಾಕಿ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಶೀಘ್ರ ಫಲವೂ ಕೂಡ ಸಿಗ್ತಾ ಹೋಗುತ್ತದೆ ವಿಶೇಷವಾಗಿ ನೀವು ಇದು ಕಾರ್ತಿಕ ಸೋಮವಾರದಲ್ಲಿ ಮರೆಯೋದಕ್ಕೆ ಹೋಗಬೇಡಿ ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ಈಗಾಗಲೇ ಒಂದು ವಾರ ಆಯಿತು ಈಗ ನೆಕ್ಸ್ಟ್ ಬರುವಂಥ ಮೂರು ಸೋಮವಾರದಲ್ಲಿ ಎಷ್ಟು ವಾರಗಳು ಸಿಗುತ್ತೋ ಅಷ್ಟು ವಾರಗಳು ಅದರಲ್ಲಿ ನಾವು ವಿಶೇಷವಾಗಿ ಉಣ್ಣ್ಮೆನೂ ಕೂಡ ನೀವು ದೀಪಾರಾಧನೆ ಮಾಡಬಹುದಾಗಿರೋದ್ರಿಂದ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಈ ದೀಪಾರಾಧನೆ ಮಾಡಿ ದೇವಸ್ಥಾನದಲ್ಲಿ ಮಾಡೋದಾದರೆ ಆದಷ್ಟು ಸಂಜೆ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗೋದಿಲ್ಲ ಆದಷ್ಟು ಸೂರ್ಯಾಸ್ತದ ನಂತರ ನಾವು ಈ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡ್ಬೋದು ಹಾಗೆ ಮನೆ ಮುಂದನೂ ಕೂಡ ನೀವು ವಿಶೇಷವಾಗಿ ಈ ದೀಪಾರಾಧನೆ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಟ್ಟದ ನಲ್ಲಿಕಾಯಿಯನ್ನು ವಿಶೇಷವಾಗಿ ದೀಪಾರಾಧನೆಯನ್ನು ತಿಳಿಸ್ಕೊಟ್ಟಿದ್ದೇನೆ ಅದರಲ್ಲೂ ನಾವು ಇನ್ನೊಂದು ಎಷ್ಟು ದೀಪಗಳು ಹಚ್ಚಬೇಕು ಅನ್ನೋದು ತುಂಬಾ ಜನಕ್ಕೆ ಒಂದು ಗೊಂದಲವಿರುತ್ತದೆ ಎರಡು ನಲ್ಲಿಕಾಯಿನ ದೀಪಾರಾಧನೆ ಮಾಡಿದ್ರು ಒಳ್ಳೆಯದೇ ಈಗ ಶಿವನ ದೇವಸ್ಥಾನಕ್ಕೆ ಹೋಗ್ತೀರಿ ಎರಡು ನಲ್ಲಿಕಾಯಿನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ನೀವು ಒಂದು ದೀಪಾರಾಧನೆ ಮಾಡಿದ್ರೆ ಸಾಕು ಎರಡು ಐದು ಒಂಬತ್ತು ಹನ್ನೊಂದು ಈ ರೀತಿಯಾಗಿ ನೀವು ಹೆಚ್ಚಿನ ಮಟ್ಟದಲ್ಲಿ ನಲ್ಲಿಕಾಯಿ ತೆಗೆದುಕೊಂಡು ಹೋಗಿ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಿ ಹಾಗೆ ಮನೆಯಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಹಾಗೆ ತುಳಸಿ ವಿವಾದ ಬಗ್ಗೆ ತುಂಬಾ ಜನಕ್ಕೆ ಗೊಂದಲ ಇದೆ ನಾಲ್ಕನೇ ತಾರೀಕು ಸಂಜೆ ಮಾಡಬೇಕು ಈಗ ಐದನೇ ತಾರೀಕು ಶನಿವಾರ ಐದು ಗಂಟೆ ಒಳಗೆ ಮಾಡಬೇಕು ಅಂತ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ರಿ ಅದು ಆ ರೀತಿ ಅಲ್ಲ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಐದನೇ ತಾರೀಕು ನಾವು ಮಾಡಬೇಕಾಗುತ್ತೆ ಆ ಒಂದು ಅಮೃತಗಳಿಗೆ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು